ಜ್ಞಾನಲೋಕ ವಾಹಿನಿಗೆ ಸ್ವಾಗತ ಮುಖ್ಯವಾಗಿ ಇಂದು ನಾವು ಗ್ರಾಮೀಣ ಭಾಗದ ಜನರು ಪೇ ಟಿ ಎಮ್ ಮುಖಾಂತರ ವಿದ್ಯುತ್ ಬಿಲ್ಲನ್ನು ಹೇಗೆ ಪಾವತಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಗ್ರಾಮೀಣ ಭಾಗದ ಜನರು ವಿದ್ಯುತ್ ಬಿಲ್ಲನ್ನು ಪಾವತಿಸುವಾಗ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ ಮೊದಲು ಪೇ ಟಿ ಎಮ್ಮನ್ನು ಲಾಗಿನ್ ಆಗಿ ಎಲೆಕ್ಟ್ರಿಸಿಟಿಯನ್ನು ಆಯ್ಕೆ ಮಾಡಿಕೊಳ್ಳಿ ಅದರಲ್ಲಿ ಸ್ಟೇಟ್ನಲ್ಲಿ ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಸಿಲೆಕ್ಟ್ ಬೋರ್ಡ್ನಲ್ಲಿ ಬೇರೆ ಬೇರೆ ಬೋರ್ಡ್ಗಳು ಬರ್ತವೆ ಅದರಲ್ಲಿ ಮೆಸ್ಕಾಮನ್ನು ಆಯ್ಕೆ ಮಾಡಿ ಡಿಸ್ಟಿಕ್ ಟೈಪ್ನಲ್ಲಿ ನಾನ್ ಆರ್ ಎ ಪಿ ಡಿ ಆರ್ ಪಿಯನ್ನು ಆಯ್ಕೆ ಮಾಡಿ ಆರ್ ಆರ್ ನಂಬರನ್ನು ಪೂರ್ಣವಾಗಿ ನಮೂದಿಸಿ ಆರ್ ಆರ್ ನಂಬರನ್ನು ಎಂಟ್ರಿ ಮಾಡಬೇಕಿದ್ರೆ ಗಮನಿಸಬೇಕಾದ ಅಂಶ ಮೊದಲು ವಿದ್ಯುತ್ ಬಿಲ್ಲನ್ನು ತೆಗೆದಿಟ್ಕೊಳ್ಳಿ ಲೊಕೇಶನ್ ಕೋಡನ್ನು ಮೊದಲು ಹಾಕಿ ಬಳಿಕ ಆರ್ ಆರ್ ನಂಬರನ್ನು ಪೂರ್ಣ ನಮೂದಿಸಿ ನಮೂದಿಸುವಾಗ ಲೊಕೇಶನ್ ಕೋಡ್ ಹಾಗೂ ಆರ್ ಆರ್ ನಂಬರ್ ಮಧ್ಯೆ ಯಾವುದೇ ಅಂತರ ಇರದಂತೆ ನೋಡಿಕೊಡಿ ನಂತರ ಪ್ರೊಸೀಡನ್ನು ಆಯ್ಕೆ ಮಾಡಿ ಆಗ ನಿಮ್ಮ ಮೆಸ್ಕಾಂ ಬಿಲ್ ಅಲ್ಲಿ ಕಾಣಿಸುತ್ತದೆ ಡ್ಯೂ ಅಮೌಂಟ್ ಇದ್ದಷ್ಟು ಅಮೌಂಟ್ ತೋರಿಸುತ್ತೆ ಪ್ರೊಸೀಡ್ ಟು ಪೇಯನ್ನು ಆಯ್ಕೆ ಮಾಡಿ ಪ್ರೊಮೋ ಕೋಡ್ ಇದ್ದರೆ ಆಯ್ಕೆ ಮಾಡಿ ಮುಂದುವರಿಯಿರಿ ಸೆಲೆಕ್ಟ್ ಆಪ್ಷನ್ ಪೇನಲ್ಲಿ ಎಮ್ ಪೇಮೆಂಟ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಯು ಪಿ ಐ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ಮೆಸ್ಕಾಂ ಬಿಲ್ಲನ್ನು ಪಾವತಿಸಬಹುದು ಧನ್ಯವಾದಗಳು